ರಾಜ್ಯ ಬಿಜೆಪಿಯ ಅಧ್ಯಕ್ಷರ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ನಮ್ಮಲ್ಲಿ ಯಾರು ಕೂಡ ಶಾಶ್ವತ ಅಧ್ಯಕ್ಷರು ಇಲ್ಲ. ಕಾಲಕಾಲಕ್ಕೆ ಅಧ್ಯಕ್ಷರ ಬದಲಾವಣೆ ಆಗುತ್ತದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಬದಲಾವಣೆ ಸೂಚನೆಯನ್ನ ಸಿಟಿ ರವಿ ಅವರು ನೀಡಿದ್ದಾರೆ. ಯಡಿಯೂರಪ್ಪ ನಾಲ್ಕು ಬಾರಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ನಮ್ಮಲ್ಲಿ ರಾಜ್ಯಾಧ್ಯಕ್ಷರಾಗಲು ಸಮರ್ಥ ನಾಯಕರು ಕೂಡ ಇದ್ದಾರೆ, ಆಕಾಂಕ್ಷಿಯಾಗಲು. ಇದು ಎಂಎಲ್ಎ ಪೋಸ್ಟು ಅಲ್ಲ, ಸಮಯ ಸಂದರ್ಭ ನೋಡಿ ಪಕ್ಷ ಬದಲಾವಣೆ ಮಾಡುತ್ತೆ ಅಂತ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಸಿಟಿ ರವಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಂದು ಬಹಳ ಸ್ಪಷ್ಟ, ನಮ್ಮಲ್ಲಿ ಪರ್ಮನೆಂಟ್ ಅಧ್ಯಕ್ಷರು ಅಂತ ಯಾರೂ ಇಲ್ಲ. ಪರ್ಮನೆಂಟ್ ಅಧ್ಯಕ್ಷರು ಅಂತ ಇಲ್ಲ, ಅದು ಕಾಂಗ್ರೆಸ್ ಅಲ್ಲಿ ಜೆ ಡಿ ಎಸ್ ಅಲ್ಲಿ ಮಾತ್ರ ಪರ್ಮನೆಂಟ್ ಅಧ್ಯಕ್ಷರು. ನಮ್ಮಲ್ಲಿ ಬದಲಾವಣೆ ಅನ್ನೋದು ಸಾಂದರ್ಭಿಕವಾಗಿ ಕಾಲಕಾಲಕ್ಕೆ ಆಗಲೇಬೇಕಾದಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯ ಕಾರಣದಿಂದಲೇ ಬಹುಶಃ ಮೂರೋ ನಾಲ್ಕನೇ ಬಾರಿಗೆ ಯಡಿಯೂರಪ್ಪನವರು ಅಧ್ಯಕ್ಷರಾದರು. ಆ ಬದಲಾವಣೆ ವ್ಯವಸ್ಥೆ ಕಾರಣಕ್ಕೆ ಅವರು ಅಧ್ಯಕ್ಷ ಆಗೋದಕ್ಕೆ ಮುಂಚೆ ಪ್ರಹ್ಲಾದ್ ಜೋಶಿ ಅವರಿದ್ದರು, ಅವರಾಗೋದಕ್ಕೆ ಮುಂಚೆ ಈಶ್ವರಪ್ಪನವರಿದ್ದರು, ಅವರಾಗೋದಕ್ಕೆ ಮುಂಚೆ ಸದಾನಂದಗೌಡರಿದ್ದರು, ಅವರಾಗೋದಕ್ಕೆ ಮುಂಚೆ ಜಗದೀಶ್ ಶೆಟ್ಟರಿದ್ದರು, ಅದಕ್ಕಿಂತ ಮುಂಚೆ ಅನಂತಕುಮಾರ್ ಅವರಿದ್ದರು, ಅದಕ್ಕಿಂತ ಮುಂಚೆ ಬಸವರಾಜ್ ಪಾಟೀಲ್ ಸೇಡಂರಿದ್ದರು. ಹೀಗೆ ಬದಲಾವಣೆ ಒಂದು ವ್ಯವಸ್ಥೆ. ಆ ಬದಲಾವಣೆ ವ್ಯವಸ್ಥೆ ಯಾವ ಸಂದರ್ಭ ಬೇಕು ಅದನ್ನು ಪಾರ್ಲಿಮೆಂಟ್ರಿ ಬೋರ್ಡ್ ಡಿಸೈಡ್ ಮಾಡುತ್ತೆ, ನಂಬರ್ ಒನ್. ನಂಬರ್ ಟೂ, ನಮಗೆ ಯಾರು ಯಾವ ಸಂದರ್ಭಕ್ಕೆ ಸೂಟಬಲ್ ಅನ್ನೋದನ್ನು ಕೂಡ ಪಾರ್ಲಿಮೆಂಟ್ರಿ ಬೋರ್ಡ್ ಡಿಸೈಡ್ ಮಾಡುತ್ತೆ. ನಮ್ಮದು ಚರ್ಚಿಲ್ನ ಯಾವಾಗ ಮುಂದೆ ನಿಲ್ಲಿಸ್ಬೇಕು, ಜಾರ್ಜ್ ಅಟ್ಲಿ ಅವ್ರನ್ನ ಯಾವಾಗ ಮುಂದೆ ನಿಲ್ಲಿಸ್ಬೇಕು ಅನ್ನೋದು ಆಯಾ ಸಂದರ್ಭಕ್ಕೆ ತಕ್ಕಂತೆ ಮಾಡಬೇಕಾದಂಥ ಸ್ಟ್ರಾಟಜಿ. ಹಾಗಾಗಿ ನೋಡಿ, ಒಂದು ವಿಷಯ ಉದಾಹರಣೆಗೆ ನಿಮ್ಗೆ ಹೇಳಿದ್ದು, ತುಂಬ ಯೋಗ್ಯತೆ ಇರುವಂಥ ಕಾರ್ಯಕರ್ತರು ಸಾಕಷ್ಟು ಜನ ಇದ್ದಾರೆ. ಯಾರಿಗೆ ಯಾವ ಸಂದರ್ಭದಲ್ಲಿ ಜವಾಬ್ದಾರಿ ಕೊಡಬೇಕು ಕೊಡ್ತಾರೆ. ಕಾರ್ಯಕರ್ತ ಅನ್ನುವಂಥ ಜವಾಬ್ದಾರಿಯಿಂದ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಯಾವ ಸಂದರ್ಭಕ್ಕೆ ಯಾರನ್ನ ಜವಾಬ್ದಾರಿ ಕೊಡ್ಬೇಕು ಅದನ್ನು ಕೊಡ್ತಾರೆ. ಯೋಗ್ಯತೆ ಇರೋರು ಭಾಳ ಜನ ಇದ್ದಾರೆ. ಇದರಲ್ಲಿ ಇದೇನು ಎಮ್ ಎಲ್ ಎ ಸೀಟ್ ಅಲ್ಲ ಆಕಾಂಕ್ಷೆ ವ್ಯಕ್ತಪಡಿಸೋದಕ್ಕೆ. ಆಕಾಂಕ್ಷೆ ವ್ಯಕ್ತಪಡಿಸೋದಕ್ಕೆ ಇದು ಎಮ್ ಎಲ್ ಎ ಸೀಟ್ ಅಲ್ಲ. ನೋಡಿ, ಒಂದು ಬಹಳ ಸ್ಪಷ್ಟ, ನಮ್ಮಲ್ಲಿ ಪರ್ಮನೆಂಟ್ ಅಧ್ಯಕ್ಷರು ಅಂತ ಯಾರೂ ಇಲ್ಲ. ಪರ್ಮನೆಂಟ್ ಅಧ್ಯಕ್ಷರು ಅಂತ ಇಲ್ಲ, ಅದು ಕಾಂಗ್ರೆಸ್ ಅಲ್ಲಿ ಜೆ ಡಿ ಎಸ್ ಅಲ್ಲಿ ಮಾತ್ರ ಪರ್ಮನೆಂಟ್ ಅಧ್ಯಕ್ಷರು. ನಮ್ಮಲ್ಲಿ ಬದಲಾವಣೆ ಅನ್ನೋದು ಸಾಂದರ್ಭಿಕವಾಗಿ ಕಾಲಕಾಲಕ್ಕೆ ಆಗಲೇಬೇಕಾದಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯ ಕಾರಣದಿಂದಲೇ ಬಹುಶಃ ಮೂರೋ ನಾಲ್ಕನೇ ಬಾರಿಗೆ ಯಡಿಯೂರಪ್ಪನವರು ಅಧ್ಯಕ್ಷರಾದರು. ಆ ಬದಲಾವಣೆ ವ್ಯವಸ್ಥೆ ಕಾರಣಕ್ಕೆ ಅವರು ಅಧ್ಯಕ್ಷರ ಆಗೋದಕ್ಕೆ ಮುಂಚೆ ಓಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್. ದಶರಥ್, ಕಾಲ ತಕ್ಕಂಗೆ ಮಾತಾಡೋರು ಅಂದ್ರೆ ಅದು ಸಿಟಿ ರವಿ ಮಾತ್ರ. ಯಾಕಂದ್ರೆ ಈ ಹಿಂದೆ ಸಿಟಿ ರವಿ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಯಡಿಯೂರಪ್ಪ ಅವರು ನಮ್ಮ ಪಕ್ಷದ ಬ್ಯಾಕ್ ಬೋನ್ ಸಪೋರ್ಟಿವ್ ಇದ್ದಾಗೆ ಅವರೇ ಎಲ್ಲಾ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು ಅಂತ. ಈಗ ಅವರ ಹೆಸರು ಕೂಡ ಈಗ ರಾಜ್ಯಾಧ್ಯಕ್ಷರ ಪೋಸ್ಟ್ ಹೆಸರು ಕೇಳಿ ಬರ್ತಿದ್ದಂಗೆ ಅವರ ಮಾತು ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಸೊ ಯಾರೆಲ್ಲ ರೇಸ್ ನಲ್ಲಿ ಇದ್ದಾರೆ ಈಗ? ದಿವ್ಯ, ಏನು ಕಳೆದ ಉಪಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲು ಕಂಡ ನಂತರ ಅದಕ್ಕೆ ಹೊಣೆ ಅಂತ ಹೇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಮೇಲೆ ಹಾಕಲಾಗ್ತಿದೆ. ಹೀಗಾಗಿ ಹೊಣೆಗಾರಿಕೆನ ಬದಲಾವಣೆ ಮಾಡಬೇಕು, ರಾಜ್ಯಾಧ್ಯಕ್ಷ ಪಟ್ಟವನ್ನ ಯಡಿಯೂರಪ್ಪ ಅವರನ್ನ ಬದಲಾಗಿ ಬೇರೆಯವರಿಗೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಅದಕ್ಕೆ ಮಂಗಳೂರಿನಲ್ಲಿ ನಡೆದಂತಹ ಆರ್ಎಸ್ಎಸ್ ಪ್ರಮುಖರ ಸಭೆಯಲ್ಲಿ ಅಮಿತ್ ಶಾ ಪಾಲ್ಗೊಂಡಿದ್ರು. ಅಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯನ್ನು ನಡೀತಾ ಇರುವಂತದ್ದು. ಹೀಗಾಗಿ ಖಾಲಿ ಆಗುತ್ತೆ, ಖಾಲಿ ಆಗ್ಲಿದೆ ಅಂತ ಹೇಳಲಾಗುವಂತ ಬಿಜೆಪಿ ರಾಜ್ಯಾಧ್ಯಕ್ಷರ ಕುರ್ಚಿಗೆ ಈಗ ಸಾಕಷ್ಟು ದೊಡ್ಡ ಲಾಬಿ ಏರ್ಪಟ್ಟಿದೆ. ಹಲವಾರು ಹೆಸರುಗಳು ಕೇಳಿ ಬರ್ತದೆ, ಅದರಲ್ಲಿ ಸಿಟಿ ರವಿ ಅವರ ಹೆಸರು, ಮಾಜಿ ಸಚಿವ ಸಿಟಿ ರವಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅದ್ಯಾವುದು ಎಂಎಲ್ಎ ಅಥವಾ ಎಂಪಿ ಪೋಸ್ಟ್ ಅಲ್ಲ, ಅದಕ್ಕೆ ನಾನು ಆಕಾಂಕ್ಷಿ ಆಗ್ಬೇಕು ಅಂತನೂ ಇಲ್ಲ. ಆದರೆ ನನ್ನನ್ನು ಸೇರಿದಂತೆ ಸಾಕಷ್ಟು ಜನರು ಕೂಡ ಪಕ್ಷದಲ್ಲಿ ಸಮರ್ಥ ನಾಯಕರು ಇದ್ದಾರೆ. ಪಕ್ಷವನ್ನ ಸಂಘಟನೆ ಮಾಡುವಂತ, ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗುವಂತ ಸಮರ್ಥ ನಾಯಕರು ಸಾಕಷ್ಟು ಇದ್ದಾರೆ ಅಂತ ಹೇಳೋದ್ರ ಮೂಲಕ ರಾಜ್ಯಾಧ್ಯಕ್ಷ ಹುದ್ದೆಯ ಬದಲಾವಣೆಯ ಮುನ್ಸೂಚನೆಯನ್ನ ಕಡಾಖಂಡಿತವಾಗಿ ಅವರು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದರ ಮೂಲಕ ಏನು ಅಂತ ಹೇಳಿದ್ರೆ,
ಪರೋಕ್ಷವಾಗಿ ತಾವು ಕೂಡ ಆಕಾಂಕ್ಷಿ ಅನ್ನೋದನ್ನು ಕೂಡ ಒಪ್ಕೊಂಡಿದ್ದಾರೆ. ಜೊತೆಗೆ ಏನು ಅಂತ ಹೇಳಿದ್ರೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಕೇವಲ ಕೆಲ ವ್ಯಕ್ತಿಗಳಿಂದ ನಡೆಯುವಂತದ್ದಲ್ಲ, ಅದಕ್ಕೆ ನಿರ್ಣಯ ಮಾಡಲಿಕ್ಕೆ ಅಂತ ಹೇಳಿ ಸಂಸದೀಯ ಮಂಡಳಿ ಇದೆ. ಬಿಜೆಪಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಕೇವಲ ಏನೋ ಈ ಒಂದು ಒಬ್ಬ ಅಧ್ಯಕ್ಷ ಸ್ಥಾನದಲ್ಲಿ ಶಾಶ್ವತವಾಗಿ ಯಾರೂ ಕೂರುವಂತಿಲ್ಲ, ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಬೇಕು. ಜೊತೆಗೆ ಸಂದರ್ಭ ಸಮಯ ನೋಡ್ಕೊಂಡು ಬದಲಾವಣೆ ಮಾಡಲಾಗುತ್ತೆ ಪಕ್ಷದಲ್ಲಿ. ಆಂತರಿಕ ಪ್ರಜಾಪ್ರಭುತ್ವ ಎಲ್ಲರೂ ಒಪ್ಪಿ ಯಾರನ್ನ ನಾಯಕರನ್ನ ಅಂತ ಹೇಳಿ ಒಪ್ಕೊಳ್ತಾರೋ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗ್ಲಿದೆ ಅನ್ನೋದ್ರ ಮೂಲಕ ಕಡ್ಡಿ ಎರಡು ತುಂಡು ಮಾಡದಂಗೆ ಮಾತನಾಡಿರುವಂತ ಟಿ ರವಿ, ಯಡಿಯೂರಪ್ಪ ಅವರು ಪಕ್ಷ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದಿಲ್ಲ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಹಿಂದೆ ಸಾಕಷ್ಟು ಬಾರಿ ನಮ್ಮ ಯಡಿಯೂರಪ್ಪ ಅವರು ಪ್ರಶ್ನಾತೀತ ನಾಯಕರು, ಬಿಜೆಪಿಯಲ್ಲಿ ಅವರನ್ನ ಪ್ರಶ್ನೆ ಮಾಡುವಂತ ಯಾವ ನಾಯಕರು ಕೂಡ ಇಲ್ಲ. ಯಾಕಂದ್ರೆ 40 ವರ್ಷಗಳ ಕಾಲ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದಾರೆ, ಜೊತೆಗೆ ಅಧಿಕಾರಕ್ಕೆ ತರಲು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಸೊ ಅವರ ಬಗ್ಗೆ ಮಾತನಾಡಲ್ಲ ಅಂತ ಹೇಳ್ತಿದ್ದಂತ ಟಿ ರವಿ ಈಗ ತಮ್ಮ ಹೆಸರು ಕೂಡ ಓಡಾಡಲಿಕ್ಕೆ ಶುರುವಾಗಿದೆ ಅನ್ನೋ ಕಾರಣಕ್ಕಾಗಿ ಅವರು ಕೂಡ ರೇಸ್ ನಲ್ಲಿದ್ದೇನೆ ಅನ್ನೋ ಪರೋಕ್ಷ ಸಂದೇಶವನ್ನ ರವಾನಿಸಿರುವಂತದ್ದು. ಓಕೆ, ಆ ಪೋಸ್ಟ್ ಆ ಜಾಗವನ್ನು ತುಂಬುದು ಬಹಳ ಚಾಲೆಂಜಿಂಗ್ ಕೆಲಸ, ಯಾಕಂದ್ರೆ ಇಡೀ ಪಕ್ಷ ಅವರ ಕೈಯಲ್ಲಿರುತ್ತೆ. ಹೀಗಾಗಿ ಮುಂಬರುವ ಲೋಕಸಭಾ ಚುನಾವಣೆ ಬರ್ತಿರೋ ಹಿನ್ನೆಲೆಯಲ್ಲಿ ಇನ್ನಷ್ಟು ಪಕ್ಷವನ್ನ ಗಟ್ಟಿಯಾಗಿ ಬೆಳೆಸಬೇಕು ಹೊರತು ಈಗ ಬದಲಾವಣೆ ಆಗೋದ್ರಿಂದ ಯಾವ್ದಾದ್ರು ರೀತಿ ತೊಂದರೆ ಆಗುತ್ತಾ ಪಕ್ಷಕ್ಕೆ, ಏನಾದ್ರೂ ಡಿಸ್ಟರ್ಬೆನ್ಸ್ ಆಗುವಂತ ಚಾನ್ಸಸ್ ಇದೆಯಾ? ಏನ್ ಗಮನಿಸಬೇಕಾಗಿದ್ದ ಅತಿ ಮುಖ್ಯ ಅಂಶ ಅಂತ ಹೇಳಿದ್ರೆ, ಉಪಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ ಸೋಲನ್ನ ಅನುಭವಿಸಿದ್ರು, ಜೊತೆಗೆ ಶಿವಮೊಗ್ಗದಲ್ಲೂ ಕೂಡ ಸಾಕಷ್ಟು ತಿನ್ನುತ್ತಾಡಿ ಕಡಿಮೆ ಅಂತರದಲ್ಲಿ ಬಿವೈ ರಾಘವೇಂದ್ರ ಸಂಸತ್ ಸ್ಥಾನಕ್ಕೆ ಗೆದ್ದಿದ್ದಾರೆ. ಆದ್ರೆ ಆ ಗೆಲುವು ಗೆಲುವಲ್ಲ, ಬಿಜೆಪಿಯ ಭದ್ರಕೋಟೆ ಅಂತ ಹೇಳಲ್ಪಡುವಂತ ಶಿವಮೊಗ್ಗದಲ್ಲೇ ಇಂತ ಸೋಲ್ ಅಂದ್ರೆ ಸೋಲಿನ ದಡಕ್ಕೆ ಬಂದು ಗೆದ್ದಿರುವಂತ ಉದಾಹರಣೆ ಇರ್ಲಿಲ್ಲ. ಆದ್ರೆ ಇದೆಲ್ಲ ಒಂದ್ ಕಡೆ 4 ಕ್ಷೇತ್ರದಲ್ಲಿ ಬಿಜೆಪಿಯ ಹಿನ್ನಡೆ, ಜೊತೆಗೆ ಶಿವಮೊಗ್ಗದಲ್ಲಿ ಮತಗಳ ಅಂತರದ ಕೊರತೆ ಕಡಿಮೆ ಆಗಿತ್ತು. ಇದೆಲ್ಲದಕ್ಕೂ ಹೊಣೆಗಾರರನ್ನಾಗಿ ಯಡಿಯೂರಪ್ಪನವರನ್ನ ನಿಲ್ಲಿಸಲಾಗ್ತಿದೆ. ಒಂದು ವೇಳೆ ಉಪಚುನಾವಣೆಯ ಫಲಿತಾಂಶ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಆದಂತೆ ಕಂಡು ಬಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಪೆಟ್ಟನ್ನ ಬಿಜೆಪಿ ಅನುಭವಿಸಬಹುದು ಅನ್ನೋ ಕಾರಣಕ್ಕಾಗಿ ಬದಲಾವಣೆ ಚಿಂತನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ದಶರಥ್ ತಮ್ಮ ಮಾಹಿತಿಗಾಗಿ.